ಇನ್ನು ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ INDIA ಕೂಟದಲ್ಲಿ ಬಿರುಕು ಬಿಟ್ಟಿದೆ. INDIA ಬಿರುಕು ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಸೇರಿದಂತೆ ಎಲ್ಲರಿಗೂ ಕೂಡ ಪತ್ರ ಬರೆದಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಿತೀಶ್ ಕುಮಾರ್ ರಾಜೀನಾಮೆ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ಮಾಹಿತಿಗಳು ಗೊತ್ತಿಲ್ಲ. ಆದರೆ ಯಾರ್ಯಾರು ನಾಯಕರಿದ್ದಾರೆ ಅವರಿಗೆ ಒಗ್ಗಟ್ಟಾಗಿ ಇರೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ, ಆ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಇಂಡಿಯಾ ಒಕ್ಕೂಟ ಒಂದು ರೀತಿಯಾಗಿ ಫೋಟೋ ಶೂಟ್ ಆಗಿತ್ತು ಅಷ್ಟೇ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಅವರು ಲೇವಡಿ ಮಾಡಿದ್ದಾರೆ. INDIA ಒಕ್ಕೂಟದವರಿಗೆ ನೀತಿ ನೀಯತ್ತು ನೇತೃತ್ವ ಮೂರೂ ಇಲ್ಲ, ಇಂಡಿಯಾ ಒಕ್ಕೂಟ ಸಾಯ್ತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ನಾನು ಅವ್ರಿಗೆ ಪತ್ರ ಕೂಡ ಬರೆದಿದ್ದೇನೆ, ಮಾತಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಆದರೆ ಈಗ ಇನ್ನೂ ಅವರ ಮನಸ್ಸಿನಲ್ಲಿ ಏನಿದೆ ನನಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ನಾನು ನಾಳೆ ಡೆಹ್ರಾಡೂನ್ಗೆ ಹೋಗಿ ಡೆಹ್ರಾಡೂನಿಂದ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ ಮೇಲೆ ನಾವು ಪೂರ್ತಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಹೇಳಿದ್ರೆ ಚೆನ್ನಾಗಿರ್ತದೆ, ಇಲ್ಲದ್ರೆ ಗೊಂದಲ ಸೃಷ್ಟಿ ಆಗ್ತದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಆ ಮಾಹಿತಿಯನ್ನು ತಗೊಳ್ತೀನಿ. ಈಗ ಅಲ್ಲಿಂದ ಅವರು ಏನು ಗವರ್ನರ್ ಹತ್ರ ಹೋಗಿದ್ದಾರೋ ಅಥವಾ ಹೋಗ್ತಾ ಇದ್ದಾರೋ ಅಥವಾ ಬೇರೆ ನಮಗೇನು ತಿಳಿಸಿಲ್ಲಲ್ಲ. ನಾವು ಇಂಡಿಯಾ ಪಾರ್ಟಿಗೆ ಏನಾರ ಇದ್ರ ಮಾಹಿತಿ ಇತ್ತಂದರೆ ನಾನು ಅಥೆಂಟಿಕ್ವಾಗಿ ಹೇಳ್ಬೋದು, ಇಲ್ಲದ್ರೆ ಇದು ಊಹಾಪೋಹದಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳು ಬರ್ತಿರ್ತವೆ. ನೋಡೋಣ ಏನಾಗ್ತದೆ ನೋಡೋಣ. ನಮ್ಮ ಪ್ರಯತ್ನ ಇದೆ ಎಲ್ಲರಿಗೆ ಕೂಡಿಸಿ ಏನು ನಾವು ಒಕ್ಕಟ್ಟಾಗಿದ್ದೇವೆ ಆ ಒಕ್ಕಟ್ಟನ್ನು ಮುರಿಬಾರ್ದು ಅಂಥೇಳಿ ನನ್ನ ಒಂದು ಮನವಿನೂ ಕೂಡ ನಾನು ಮಾಡಿದ್ದೀನಿ. ಆದಷ್ಟು ಮಟ್ಟಿಗೆ ಮಮತಾ ಬ್ಯಾನರ್ಜಿ ಅವರಿಗೆ, ಇವರಿಗೆ, ಎಲ್ಲರಿಗೂ ಕೂಡ ಲಾಲೂ ಪ್ರಸಾದ್ಗೂ ಮಾತಾಡಿದ್ದೇನೆ, ಎಲ್ಲರಿಗೂ ಮಾತಾಡಿದ್ದೀನಿ, ಯಚೂರಿಗೆ ಮಾತಾಡಿದ್ದೇನೆ. ಸಾಕಷ್ಟು ಜನರಿಗೆ ನಾವು ಮಾತಾಡಿ ಒಂದು ಕಡೆ ಇರಬೇಕು. ಇದು ಆವಾಗ ಮಾತ್ರ ನಾವು ಒಳ್ಳೆ ಫೈಟ್ ಕೊಡೋಕ್ಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ಹೇಳಿ. ಒಕ್ಕೂಟ ಒಂದು ಫೋಟೋ ಶೂಟ್ ಆಗಿತ್ತು. ಯಾವುದೇ ಒಂದು ಒಕ್ಕೂಟ ರಚನೆ ಮಾಡಲಿಕ್ಕೆ ಪಾರ್ಟಿ ಮಾಡಲಿಕ್ಕೆ ಮೇಲೆ ಮಾಡಿದ್ರು ಸೋಲಿಸೋದು ಅಥವಾ ಇನ್ನೊಂದು ಪಾರ್ಟಿಯನ್ನು ಸೋಲಿಸ್ಲಿಕ್ಕೆ ನಾವು ಒಕ್ಕೂಟ ಮಾಡ್ತೀವಿ ಅಂತ ಅನ್ನೋದು ನೆಗೆಟಿವ್ ಒಪಿನಿಯನ್. ಮತ್ತು ಯಾರಿಗೂ ನೇತೃತ್ವ ಇಲ್ಲ, ನೀತಿ ಇಲ್ಲ ಮತ್ತು ನಿಯತ್ತಿಲ್ಲ. ಇಟ್ ವಾಸ್ ಎ ಮೀನಿಂಗ್ಲೆಸ್ ಎಕ್ಸರ್ಸೈಸ್. ಅದು ಇಟ್ ವಾಸ್ ದಟ್ ಅಲೈನ್ಸ್ ಇಟ್ ಸೆಲ್ಫ್. ಅದೊಂದು ನಿಸರ್ಗಕ್ಕೆ ಸೃಷ್ಟಿಗೆ ವಿರೋಧವಾಗಿತ್ತು. ಇಟ್ ವಾಸ್ ಅನ್ನ್ಯಾಚುರಲ್ ಅಂಡ್ ಅನ್ನ್ಯಾಚುರಲ್ ಅಲೈನ್ಸ್ ಹ್ಯಾಸ್ ಡೈಡ್ ಇಟ್ಸ್ ನ್ಯಾಚುರಲ್.